ಗುತ್ತಿಗೆದಾರ ಸಂತೋಷ್ ಪಾಟೀಲನ ಪುತ್ರನ ಶಿಕ್ಷಣಕ್ಕೆ 5 ಲಕ್ಷ ರೂಪಾಯಿ ಸಹಾಯಧನ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕೋಡಿಯಲ್ಲಿ ಬಿಜೆಪಿ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಪ್ರಕಾಶ್ ಹುಕ್ಕೇರಿ ಅವರು, ಸರ್ಕಾರದ ವತಿಯಿಂದ ಮೃತ ಸಂತೋಷ್ ಅವರ ಪತ್ನಿಗೆ ಸರ್ಕಾರಿ ಉದ್ಯೋಗ ಮತ್ತು ಬಾಕಿ ಇರುವ ಕಾಮಗಾರಿ ಯೋಜನಾ ಮೊತ್ತವನ್ನು ಪಾವತಿಸಬೇಕು ಎಂದು ಆಗ್ರಹಿಸಿದರು. ಜೊತೆಗೆ ನಮ್ಮ ಕ್ಷೇತ್ರದ ಕಾರ್ಯಕರ್ತರ ಆಶಯದಂತೆ ವೈಯಕ್ತಿಕವಾಗಿ ಸಂತೋಷ್ ಪಾಟೀಲನ ಪುತ್ರನ ವಿದ್ಯಾಭ್ಯಾಸಕ್ಕಾಗಿ 5 ಲಕ್ಷ ರೂಪಾಯಿ ಹಣವನ್ನು ನೀಡುತ್ತೇವೆ ಎಂದು ತಿಳಿಸಿದರು. ಕಾರ್ಯಕರ್ತರಿಂದ ಒಂದು 5 ಲಕ್ಷ ರೂಪಾಯಿಯನ್ನ ಆ ಕುಟುಂಬಕ್ಕೆ ಕೊಡಬೇಕಂತ ವಿಚಾರ ಮಾಡಿದರು. ಆ ಹಣವನ್ನ ಎಂಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತ್ತು ಗ್ರಾಮೀಣ ಶಾಸಕಿಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕುಡ್ಕೊಂಡು ಎಂ ಬಿ ಪಾಟೀಲ್ ಯಾವಾಗ ಟೈಮ್ ಕೊಡ್ತಾರೋ ಆ ದಿವಸ ಕುಟುಂಬ ಪೂರ್ತಿ ಗಣೇಶ್ ಹುಕ್ಕೇರಿ ಅವರು ವಿಶೇಷವಾಗಿ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ, ಆ ದುಡ್ಡನ್ನು ಬ್ಯಾಂಕ್ನಲ್ಲಿ ಇಡಬೇಕು. ಆ ಹುಡುಗ 18 ವರ್ಷ ದೊಡ್ಡವಾಗೋ ತನಕ ಅದರ ಬಡ್ಡಿ ಏನು ಬರ್ತೈತಿ, 5 ಲಕ್ಷ ರೂಪಾಯಿ ಬಡ್ಡಿ ಏನು ಬರ್ತೈತಿ, ಅದು ಶಿಕ್ಷಣಕ್ಕೆ ಉಪಯೋಗ ಮಾಡ್ಕೋಬೇಕಂತ ನಾವು ಒಂದು ಅದಕ್ಕೆ ಅಟ್ಟನ ಹಾಕಿದ್ದಾರೆ. ಎಲ್ಲ ನಮ್ಮ ಚಿಕ್ಕೋಡಿ ಸದನದ ಕ್ಷೇತ್ರದ ಏನು ಕಾರ್ಯಕರ್ತರು ಏನು ಕೇಳಿದಾರೆ, ಶಿಕ್ಷಣ ಸಲ ಕೊಡೋಣ. ಆ ಹುಡುಗ ಬಡು ಇನ್ನೂ 2 ವರ್ಷ ಬಂದನು, ಅವ್ನು 18 ವರ್ಷ ಆಗೋ ತನಕ ಬ್ಯಾಂಕ್ನಾಗ ತಾಯಿ ಹೆಸರಲ್ಲೇ ಮಗನ ಹೆಸರಲ್ಲೇ ಒಂದು 5 ಲಕ್ಷ ರೂಪಾಯಿ ನಾನು. ಈ ಸಂದರ್ಭದಲ್ಲಿ ರಾಜು ಕಾಗೆ, ಕಾಕಾಸಾಬ್ ಪಾಟೀಲ್, ವೀರ್ಕುಮಾರ್ ಪಾಟೀಲ್, ಎಬಿ ಪಾಟೀಲ್, ಲಕ್ಷ್ಮಣರಾವ್ ಚಿಂಗಳೆ, ಮಹಾವೀರ್ ಮೋಹಿತೆ, ಈರ್ಗೌಡ ಪಾಟೀಲ್, ಅನಿಲ್ ಪಾಟೀಲ್, ಸತೀಶ್ ಕುಲಕರ್ಣಿ, ಕಾಂತಾ ನಾಯಕ್ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.